ಬಾಲಿವುಡ್ ಸ್ಟಾರ್ ನಟಿ ಕಿಡ್ನಾಪ್ ಆಗಿದ್ದು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಲ್ಲ ನಿಮಗೆ ಗೊತ್ತೇ ಇದೆ. ಈ ಘಟನೆಯ ವಿರುದ್ಧ ಭಾರತ ಚಿತ್ರರಂಗವಿಡೀ ಎದ್ದು ನಿಂತಿದೆ. ಅಪಹರಣಗೊಂಡ ನಟಿ ಕನ್ನಡದ ಹಲವು ಚಿತ್ರಗಳಲ್ಲಿ ನಟಿಸಿದ್ರು. ಒಂದೆರಡು ಚಿತ್ರಗಳಲ್ಲಿ ಈಕೆಯ ಸಹನಟರಾಗಿದ್ದ ಕಿಚ್ಚ ಸುದೀಪ್ ಅವರು ಈ ಘಟನೆಯ ಬಗ್ಗೆ ಉರಿದು ಬಿದ್ದಿದ್ದಾರೆ. ಲೈಂಗಿಕ ದೌರ್ಜನ್ಯ ನಡೆದಿರೋದೇ ಆದಲ್ಲಿ ಆರೋಪಿಗಳನ್ನ ಗುಂಡಿಟ್ಟು ಕೊಲ್ಲಬೇಕು ಅಂತ ಕೆಂಡಕಾರಿದ್ದಾರೆ. ಸಂತ್ರಸ್ತ ನಟಿಯ ಹಳೆಯ ಕಾರ್ ಡ್ರೈವರ್ ಈ ಎಲ್ಲದರ ಕಾರಣಕರ್ತ ಅಂತ ಈಗ ತಿಳಿದು ಬಂದಿದೆ. ಹಳೆಯ ಡ್ರೈವರ್ ಪಲ್ಸರ್ ಸುನೀಲ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹೊಂದಿದ್ದ ಎಂದು ಅರಿತು ಆತನನ್ನ ತೆಗೆದುಹಾಕಿದ್ದಕ್ಕಾಗಿ ಆತ ಈ ರೀತಿಯಲ್ಲಿ ಸೀಡು ತೀರಿಸಿಕೊಂಡ ಅಂತ ಹೇಳಲಾಗುತ್ತಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಿನ ಡ್ರೈವರ್ ಮಾರ್ಟಿನ್ ಅನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಮತ್ತೆ ಇದೀಗ ಮತ್ತೊಬ್ಬ ಆರೋಪಿಯನ್ನ ಒಳಪಡಿಸಲಾಗಿದೆ ಅನ್ನೋ ಸುದ್ದಿ ಬಂದಿದೆ.